ಕಾರ್ಯಕರ್ತನಿಗಾಗಿ ಕರ್ನಾಟಕ ಮಿಡಿತಾ ಇದೆ. ಹರ್ಷ ಫ್ಯಾಮಿಲಿಗೆ ನೆರವಿನ ಮಹಾಪೂರ ಹರಿದು ಬರ್ತಿದೆ. ಶಿವಮೊಗ್ಗದಲ್ಲಿ ಹತ್ಯೆಯಾಗಿದ್ದ ಹಿಂದೂ ಕಾರ್ಯಕರ್ತ ಈವರೆಗೂ ಹರ್ಷ ಫ್ಯಾಮಿಲಿಗೆ 41 ಲಕ್ಷಕ್ಕೂ ಹೆಚ್ಚು ನೆರವು ಸಿಕ್ಕಿದೆ. ಕಳೆದ 24 ಗಂಟೆಗಳಲ್ಲಿ ಹರ್ಷ ಅವರ ತಾಯಿ ಅಕೌಂಟಿಗೆ 20 ಲಕ್ಷ ರೂಪಾಯಿ ಬಂದಿದೆ. ಹರ್ಷ ಕುಟುಂಬಕ್ಕೆ ಸಹಾಯ ಘೋಷಿಸ್ತಾ ಇರುವ ಮುಖಂಡರು, ಬಿಜೆಪಿ ಶಾಸಕರು ಮುಖಂಡರಿಂದಲೂ ಕೂಡ ನೆರವು ಘೋಷಣೆಯಾಗಿದೆ. ಬಿಜೆಪಿ ಯುವ ಮೋರ್ಚಾದಿಂದ 5 ಲಕ್ಷ ರೂಪಾಯಿ ನೆರವನ್ನು ಘೋಷಿಸಲಾಗಿದೆ. ರಾಷ್ಟ್ರೀಯ ಯುವ ಮೋರ್ಚಾ ಅಧ್ಯಕ್ಷ ತೇಜಸ್ವಿ ಸೂರ್ಯ ಅವರು ಘೋಷಣೆಯನ್ನು ಮಾಡಿದ್ದಾರೆ. 6 ಲಕ್ಷ ರೂಪಾಯಿ ನೆರವನ್ನು ಘೋಷಿಸಿದ್ದಾರೆ ಶಾಸಕ ರೇಣುಕಾಚಾರ್ಯ ಆಂಡ್ ಟೀಮ್. ಶಾಸಕರಾದ ಹರೀಶ್ ಪೂಂಜಾ, ರಾಜೇಶ್ ನಾಯಕ್ ಅವರಿಂದ 1 ಲಕ್ಷ ರೂಪಾಯಿ ಘೋಷಣೆಯಾಗಿದೆ. ಶಾಸಕ ವೇದವ್ಯಾಸ ಕಾಮತ್ ಅವರಿಂದ 2 ಲಕ್ಷ ರೂಪಾಯಿ ನೆರವು ಘೋಷಣೆಯಾಗಿದೆ. ಶಾಸಕ ಅರವಿಂದ ಲಿಂಬಾವಳಿಯವರು ಕೂಡ 1 ಲಕ್ಷ ರೂಪಾಯಿಯನ್ನು ಘೋಷಿಸಿದ್ದಾರೆ. ತೋಟಗಾರಿಕಾ ಸಚಿವ ಮುನಿರತ್ನ ಅವರಿಂದಲೂ ಕೂಡ 1 ಲಕ್ಷ ನೆರವು ಘೋಷಣೆಯಾಗಿದೆ. ನಮೋ ಬ್ರಿಗೇಡ್ನ ನರೇಶ್ ಶೆಣೆಯವರು 25,000 ರೂಪಾಯಿ ನೆರವನ್ನ ಕೊಡುವುದಾಗಿ ಹೇಳಿದ್ದಾರೆ. ಜನಸಾಮಾನ್ಯರಿಂದಲೂ ಕೂಡ ಹರ್ಷ ಅವರ ಕುಟುಂಬಕ್ಕೆ ನೆರವು ಸಿಕ್ತಿದೆ. ರಾಜ್ಯದೆಲ್ಲೆಡೆಯಿಂದ ಬ್ಯಾಂಕ್ ಅಕೌಂಟಿಗೆ ಹಣ ಟ್ರಾನ್ಸ್ಫರ್ ಆಗ್ತಿದೆ. ಹಲವರಿಂದ 1,000ರಿಂದ 1,00,000ವರೆಗೂ ಕೂಡ ಅಕೌಂಟ್ಗೆ ಹಣ ಬಂದು ಬೀಳ್ತಾ ಇದೆ. ಸಂಕಷ್ಟದ ಸಮಯದಲ್ಲಿ ಕುಟುಂಬದ ನೆರವಿಗೆ ರಾಜ್ಯದ ಜನತೆ ನಿಂತುಕೊಂಡಿದ್ದಾರೆ. ಭಾನುವಾರ ರಾತ್ರಿ 9 ಗಂಟೆ ಸುಮಾರಿಗೆ ಹರ್ಷ ಅವರ ಮರ್ಡರ್ ಆಗುತ್ತೆ. ಭೀಕರವಾಗಿ ದುಷ್ಕರ್ಮಿಗಳಿಂದ ಹತ್ಯೆಗೆ ಒಳಗಾಗ್ತಾರೆ ಹರ್ಷ ಅವರು. ಸೊ ಮನೆಗೆ ಒಬ್ಬನೇ ಮಗನಾಗಿದ್ರು, 24-25 ವರ್ಷ ಆಗಿತ್ತು, ಆಸುಪಾಸಿನಲ್ಲಿದ್ದರು. ಸೊ ಮನೆಗೊಬ್ಬನೇ ಮಗನಾಗಿದ್ದಾಗ ನಿರೀಕ್ಷೆಗಳಿರಬಹುದು, ಮಗನ ಬೆಳವಣಿಗೆ ಇರಬಹುದು, ಆತನು ಮನೆಗೇನೆಲ್ಲ ಮಾಡಬೇಕು ಅನ್ಕೊಂಡಿದ್ನೋ ಆ ಕನಸುಗಳಿರಬಹುದು, ಯಾವುದೂ ಈಡೇರದೆ ಭಾರತ ಲೋಕಕ್ಕೆ ಹರ್ಷ ಅವರು ಪಯಣವನ್ನು ಬೆಳೆಸಿರೋದ್ರಿಂದ ಆ ಕುಟುಂಬಕ್ಕೆ ರಾಜ್ಯದ ಜನತೆ ಇದೀಗ ಆಸರಿಯಾಗಿ ನಿಂತ್ಕೊಂಡಿದ್ದಾರೆ. ಪ್ರತಿಯೊಬ್ಬರೂ ಕೂಡ ತಮ್ಮ ಕೈಯಲ್ಲಾದಂತಹ ಸಹಾಯವನ್ನು ಮಾಡ್ತಾ ಇದ್ದಾರೆ, ಧನ ಸಹಾಯವನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅಥವಾ ತಂದೆ ತಾಯಿಯವರ ಮುಂದಿನ ಜೀವನಕ್ಕೆ ಈಗ ಕೊಡ್ತಾ ಇರುವಂತಹ ಧನ ಸಹಾಯ ಬಹಳಷ್ಟು ಉಪಯೋಗ ಆಗಲಿದೆ. ಆ ನಿಟ್ಟಿನಲ್ಲಿ ರಾಜಕೀಯ ನಾಯಕರುಗಳಿಂದ ಹಿಡಿದು ಜನಸಾಮಾನ್ಯರವರೆಗೂ ಕೂಡ ತಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಹಸ್ತವನ್ನ ಚಾಚುತ್ತಿದ್ದಾರೆ. ಹರ್ಷ ಅವರ